ಪುಟ್ಟಂತ ಸೃಜನಾತ್ಮಕ ದಿಗ್ದರ್ಶಕ ಪಡೆದಿತ್ತು ಕನ್ನಡಿಗರ ಒಂದು ಭಾಗ್ಯ ಅಂತ ಹೇಳ್ಬೋದು. ಹಾಗೇನೆ ದೇವ್ರ ದಯೆ ಅವರ ಒಂದು ಒಂದು ಐದಾರು ಪಿಕ್ಚರ್ ನಲ್ಲಿ ನಾನು ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು, ನನ್ನ ಪುಣ್ಯ ಅಂತ ನಾನು ಹೇಳ್ತೀನಿ. ಮೊದಲನೇದು ಬೆಳ್ಳಿ ಬೋರ್ಡರ್, ಎರಡನೇದು ಗೆಜ್ಜೆ ಪೂಜೆ, ಮೂರನೇದು ಉಪಾಸನೆ, ನಾಲ್ಕನೇದು ಶರಪಂಜರ, ಐದನೇದು ಶುಭ ಮಂಗಳ, ಆರನೇದು ನಾಗರ ಹಾವು. ಇಷ್ಟು ಪಿಕ್ಚರ್ ನಲ್ಲಿ ಅವರ ಡೈರೆಕ್ಷನ್ ಅಲ್ಲಿ ನಾನು ಕೆಲಸ ಮಾಡುವಂತ ಭಾಗ್ಯ ಸಿಕ್ತು. ನಾನು ಈ ದಿವಸ ಚಿತ್ರರಂಗದಲ್ಲಿ ಒಂದು ಸ್ಥಾನ ಗಳಿಸಿದವನು ಅಂತ ಅನ್ನೋದು ನೀವು ತಿಳ್ಕೊಂಡಿದ್ರೆ ಅದಕ್ಕೆ ಕಾರಣಕರ್ತರು ಯಾರು ಗೊತ್ತಾ? ಪುಟ್ಟಣ್ಣವರು. ಕೆಲವರು ಕೇಳ್ತಾರೆ, ಏನ ಅಶ್ವಥ್ ಅವರೇ, ನೀವು ಅಟ್ಟೆತ್ತರದ್ದು ಬೆಟ್ಟನ ಕಟ್ಟಪಟ್ಟು ಹತ್ತಿರಲ್ಲ, ನಿಮ್ಗೆ ಆಯಾಸ ಆಗ್ತಿರಲಿಲ್ಲ? ಇಲ್ಲಪ್ಪ, ಉತ್ಪ್ರೇಕ್ಷೆ ಮಾಡಿದರೆ ಅವರು ಮುಂದಾಲೋಚನೆ ಮಾಡಿ ಪ್ರತಿಯೊಂದು ಪ್ಲಾನ್ ಮಾಡಿ ಪ್ರತಿಯೊಂದನ್ನು ಕೂಡ ಮುಂಚೆನೆ ಪಿಕ್ಚರ್ ನೋಡಿ ಮನಸ್ಸಿನಲ್ಲಿ ತಾವು ತೆಗಿಬೇಕಾದ ಪಿಕ್ಚರ್ನ ಆಗ್ಲೇ ಮನಸ್ಸನ್ನು ನೋಡಿ ಅದರಿಂದಲೇ ತೆಗೆದು ಅದಕ್ಕೆ ಸ್ಟಿಕ್ ಆದಾಗಿ ಹಾಗೆ ಮಾಡ್ತಿದ್ರೆ ಹೊರತು ಯಾರ ಮಾತುಗೂ ಕೂಡ ಅವರು ಈಡಾಗ್ತಿರ್ಲಿಲ್ಲ.